ನೋಡಿ ಎಲ್ಲೆಲ್ಲೂ ಕೂಡ ಬರಗಾಲದ ಛಾಯೆ ಆವರಿಸಿದೆ ಸೂಕ್ತವಾದ ಮಳೆಯಂತೂ ಬರಲೇ ಇಲ್ಲ ಕುಡಿಯುವ ನೀರಿಗೆ ಇದೀಗ ಹಾಹಾಕಾರ ಶುರುವಾಗಿದೆ ಬೇಸಿಗೆಯ ಬಿಸಿಲಿನಲ್ಲಿ ನೀರು ಸಿಗದೆ ಜನ ಕಂಗಾಲಾದರು ಇದೇ ಸಂದರ್ಭದಲ್ಲಿ ವಿಸ್ತಾರ ನ್ಯೂಸ್ ಜಲವೇ ಜೀವನ ಅನ್ನುವಂತಹ ಅಭಿಯಾನವನ್ನು ಸ್ಟಾರ್ಟ್ ಮಾಡಿತು ಇವತ್ತು ನಾಲ್ಕನೇ ದಿನ ಅತ್ಯುತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ಒಂದು ಕಡೆ ಮಲ್ಲಸಂದ್ರದ ಪೈಪ್ಲೈನ್ ರಸ್ತೆ ನಿವಾಸಿಗಳಿಗೆ ನೀರನ್ನು ಒದಗಿಸಲಾಯಿತು ವಿಸ್ತಾರ ನ್ಯೂಸ್ ಮೂಲಕ ಟ್ಯಾಂಕರ್ನಲ್ಲಿ ನೀರು ಪೂರೈಸಿದೆ ಇದೀಗ ವಿಸ್ತಾರ ನ್ಯೂಸ್ ಹೀಗಾಗಿ ನೀರು ಪೂರೈಸಿದ್ದಕ್ಕಾಗಿ ಧನ್ಯವಾದವನ್ನು ಅಲ್ಲಿನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ವಿಸ್ತಾರ ನ್ಯೂಸ್ಗೆ ವಿನೋದ್ ರಾಜ್ ಅವರು ಕೂಡ ಕೈ ಜೋಡಿಸಿದ್ದಾರೆ ರಾಜ್ಯದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗ್ತಾ ಇದೆ ಸರಿಯಾದ ಟೈಮಿಗೆ ನೀರು ಸಿಗ್ತಾ ಇಲ್ಲ ನೀರು ಸಿಕ್ಕಿದ್ರೂ ಕೂಡ ಸಾಕಾಗ್ತಾ ಇಲ್ಲ ಹೀಗಾಗಿ ಏನು ಮಾಡೋದು ಅಂಥೇಳಿ ಕಂಗಾಲಾಗಿದ್ದ ಜನತೆ ಅದನ್ನು ಅರಿತ ವಿಸ್ತಾರ ನ್ಯೂಸ್ ಜಲವೇ ಜೀವನ ಅನ್ನುವಂತಹ ಅಭಿಯಾನವನ್ನು ಶುರು ಮಾಡಿದೆ ನೀರಿಲ್ಲದೇ ನೀರನ್ನು ಪೂರೈಕೆ ಮಾಡ್ತಾ ಇದೆ ಅದರ ಭಾಗವಾಗಿ ಮಲ್ಲಸಂದ್ರದಲ್ಲೂ ಕೂಡ ಅಷ್ಟೇ ಅದರ ವಿಜಲ್ಸನ್ನು ಗಮನಿಸ್ತಾ ಇದ್ರಿ ಅಲ್ಲೂ ಕೂಡ ನೀರಿಗಾಗಿ ಹಾಹಾಕಾರ ಶುರುವಾಗಿತ್ತು ನೀರಿಲ್ಲದೆ ಜನ ಪರದಾಡಿದರು ಹೀಗಾಗಿ ವಿಸ್ತಾರ ನ್ಯೂಸ್ ನೀರು ಪೂರೈಕೆ ಮಾಡಿದೆ ನೋಡಿ ಎಲ್ಲೆಲ್ಲೂ ಕೂಡ ಬರಗಾಲದ ಛಾಯೆ ಆವರಿಸಿದೆ ಸೂಕ್ತವಾದ ಮಳೆಯಂತೂ ಬರಲೇ ಇಲ್ಲ ಕುಡಿಯುವ ನೀರಿಗೆ ಇದೀಗ ಹಾಹಾಕಾರ ಶುರುವಾಗಿದೆ ಬೇಸಿಗೆಯ ಬಿಸಿಲಿನಲ್ಲಿ ನೀರು ಸಿಗದೆ ಜನ ಕಂಗಾಲಾದರು ಇದೇ ಸಂದರ್ಭದಲ್ಲಿ ವಿಸ್ತಾರ ನ್ಯೂಸ್ ಜಲವೇ ಜೀವನ ಅನ್ನುವಂತಹ ಅಭಿಯಾನವನ್ನು ಸ್ಟಾರ್ಟ್ ಮಾಡಿತು ಇವತ್ತು ನಾಲ್ಕನೇ ದಿನ ಅತ್ಯುತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ಒಂದು ಕಡೆ ಮಲ್ಲಸಂದ್ರದ ಪೈಪ್ಲೈನ್ ರಸ್ತೆ ನಿವಾಸಿಗಳಿಗೆ ನೀರನ್ನು ಒದಗಿಸಲಾಯಿತು ವಿಸ್ತಾರ ನ್ಯೂಸ್ ಮೂಲಕ ಟ್ಯಾಂಕರ್ನಲ್ಲಿ ನೀರು ಪೂರೈಸಿದೆ ಇದೀಗ ವಿಸ್ತಾರ ನ್ಯೂಸ್ ಹೀಗಾಗಿ ನೀರು ಪೂರೈಸಿದ್ದಕ್ಕಾಗಿ ಧನ್ಯವಾದವನ್ನು ಅಲ್ಲಿನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ವಿಸ್ತಾರ ನ್ಯೂಸ್ಗೆ ವಿನೋದ್ ರಾಜ್ ಅವರು ಕೂಡ ಕೈ ಜೋಡಿಸಿದ್ದಾರೆ ರಾಜ್ಯದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗ್ತಾ ಇದೆ ಸರಿಯಾದ ಟೈಮಿಗೆ ನೀರು ಸಿಗ್ತಾ ಇಲ್ಲ ನೀರು ಸಿಕ್ಕಿದ್ರು ಕೂಡ ಸಾಕಾಗ್ತಾ ಇಲ್ಲ ಹೀಗಾಗಿ ಏನು ಮಾಡೋದು ಅಂತ ಹೇಳಿ ಕಂಗಾಲಾಗಿದ್ದ ಜನತೆ ಅದನ್ನು ಅರಿತ ವಿಸ್ತಾರ ನ್ಯೂಸ್ ಜಲವೇ ಜೀವನ ಅನ್ನುವಂತಹ ಅಭಿಯಾನವನ್ನು ಶುರು ಮಾಡಿದೆ ನೀರಿಲ್ಲದೇ ನೀರನ್ನು ಪೂರೈಕೆ ಮಾಡ್ತಾ ಇದೆ ಅದರ ಭಾಗವಾಗಿ ಮಲ್ಲಸಂದ್ರದಲ್ಲೂ ಕೂಡ ಅಷ್ಟೇ ಅದರ ವಿಜಲ್ಸ್ ಅನ್ನು ಗಮನಿಸ್ತಾ ಇದ್ವಿ ಅಲ್ಲೂ ಕೂಡ ನೀರಿಗಾಗಿ ಹಾಹಾಕಾರ ಶುರುವಾಗಿತ್ತು ನೀರಿಲ್ಲದೆ ಜನ ಪರದಾಡಿದ್ರು ಹೀಗಾಗಿ ವಿಸ್ತಾರ ನ್ಯೂಸ್ ನೀರು ಪೂರೈಕೆ ಮಾಡಿದೆ ನೋಡಿ ಎಲ್ಲೆಲ್ಲೂ ಕೂಡ ಬರಗಾಲದ ಛಾಯೆ ಆವರಿಸಿದೆ ಸೂಕ್ತವಾದ ಮಳೆಯಂತೂ ಬರಲೇ ಇಲ್ಲ ಕುಡಿಯುವ ನೀರಿಗೆ ಇದೀಗ ಹಾಹಾಕಾರ ಶುರುವಾಗಿದೆ ಬೇಸಿಗೆಯ ಬಿಸಿಲಿನಲ್ಲಿ ನೀರು ಸಿಗದೆ ಜನ ಕಂಗಾಲಾದ್ರು ಇದೇ ಸಂದರ್ಭದಲ್ಲಿ ವಿಸ್ತಾರ ನ್ಯೂಸ್ ಜಲವೇ ಜೀವನ ಅನ್ನುವಂತಹ ಅಭಿಯಾನವನ್ನ ಸ್ಟಾರ್ಟ್ ಮಾಡಿತು ಇವತ್ತು ನಾಲ್ಕನೇ ದಿನ ಅತ್ಯುತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ಒಂದು ಕಡೆ ಮಲ್ಲಸಂದ್ರದ ಪೈಪ್ಲೈನ್ ರಸ್ತೆ ನಿವಾಸಿಗಳಿಗೆ ನೀರನ್ನು ಒದಗಿಸಲಾಯಿತು ವಿಸ್ತಾರ ನ್ಯೂಸ್ ಮೂಲಕ ಟ್ಯಾಂಕರ್ನಲ್ಲಿ ನೀರು ಪೂರೈಸಿದೆ ಇದೀಗ ವಿಸ್ತಾರ ನ್ಯೂಸ್ ಹೀಗಾಗಿ ನೀರು ಪೂರೈಸಿದ್ದಕ್ಕಾಗಿ ಧನ್ಯವಾದವನ್ನು ಅಲ್ಲಿನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ವಿಸ್ತಾರ ನ್ಯೂಸ್ಗೆ ವಿನೋದ್ ರಾಜ್ ಅವರು ಕೂಡ ಕೈ ಜೋಡಿಸಿದ್ದಾರೆ ರಾಜ್ಯದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗ್ತಾ ಇದೆ ಸರಿಯಾದ ಟೈಮಿಗೆ ನೀರು ಸಿಗ್ತಾ ಇಲ್ಲ ನೀರು ಸಿಕ್ಕಿದ್ರೂ ಕೂಡ ಸಾಕಾಗ್ತಾ ಇಲ್ಲ ಹೀಗಾಗಿ ಏನು ಮಾಡೋದು ಅಂಥೇಳಿ ಕಂಗಾಲಾಗಿದ್ದ ಜನತೆ ಅದನ್ನು ಅರಿತ ವಿಸ್ತಾರ ನ್ಯೂಸ್ ಜಲವೇ ಜೀವನ ಅನ್ನುವಂತಹ ಅಭಿಯಾನವನ್ನು ಶುರು ಮಾಡಿದೆ ನೀರಿಲ್ಲದೇ ನೀರನ್ನು ಪೂರೈಕೆ ಮಾಡ್ತಾ ಇದೆ ಅದರ ಭಾಗವಾಗಿ ಮಲ್ಲ ಕೂಡ ಅಷ್ಟೇ ಅದರ ವಿಜಲ್ಸನ್ನು ಗಮನಿಸ್ತಾ ಇದ್ರಿ ಅಲ್ಲೂ ಕೂಡ ನೀರಿಗಾಗಿ ಹಾಹಾಕಾರ ಶುರುವಾಗಿತ್ತು ನೀರಿಲ್ಲದೆ ಜನ ಪರದಾಡಿದರು ಹೀಗಾಗಿ ವಿಸ್ತಾರ ನ್ಯೂಸ್ ನೀರು ಪೂರೈಕೆ ಮಾಡಿದೆ ಅರಕ್ಷಣೆ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ